ಹಲೋ, ನಾನು ಭಾರತಿ. www.learnlikeachildren.blogspot.com ನಿಂದ. ಸ್ನೇಹಿತರೆ, ದಿನಕ್ಕೊಂದು ಪ್ರಶ್ನೆ, ಪಾಸಿಂಗ್ ಪ್ರಶ್ನೆ ಅಥವಾ ಮುಖ್ಯ ಪ್ರಶ್ನೆ, ಫೋರ್ತ್ ಡೇ ಕ್ವಶನ್ ಆರ್ ಪಾಸಿಂಗ್ ಕ್ವಶನ್ ಆರ್ ಇಂಪಾರ್ಟೆಂಟ್ ಕ್ವಶನ್ ಅನ್ನುವಂತಹ ಒಂದು ವಿಡಿಯೋ ಸರಣಿಯಲ್ಲಿ ನಮ್ಮ SSLC ಪರೀಕ್ಷೆಯಲ್ಲಿ ಅತಿ ಮುಖ್ಯವಾಗಿ ಬರುವಂತಹ ಪ್ರಶ್ನೆಗಳನ್ನು ದಿನಕ್ಕೆ ಒಂದೊಂದರಂತೆ ನಾವು ಸಾಲ್ವ್ ಮಾಡಿ ಕಲಿತಾ ಇದ್ದೀವಿ. ಆ ಸರಣಿಯಲ್ಲಿ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಪ್ರಶ್ನೆ ನಿಮ್ಮ ಎರಡನೆಯ ಘಟಕ ತ್ರಿಭುಜಗಳಲ್ಲಿ ಬರುವಂತಹ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂತಹ ಪ್ರಮೇಯ. ಈ ಪ್ರಮೇಯ ಮೂರು ಪ್ರಮೇಯಗಳು ಒಟ್ಟಿನಲ್ಲಿ ಅಲ್ಲಿ ಇದ್ದಾವೆ. ಮೊದಲೇ ಪ್ರಮೇಯ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, BPT ಅಂತ ಹೇಳ್ತೀವಿ. ಮೂಲ ಪ್ರಮೇಯ, ಈ ಮೂಲ ಪ್ರಮೇಯ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ತ್ರಿಭುಜದ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತಹ ಪ್ರಮೇಯ. ಇವತ್ತು ನಾನು ಸಾಧಿಸಕ್ಕೆ ಹೊರಟಿದ್ದೀನಲ್ಲ, ಅದು ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂತಹ ಪ್ರಮೇಯ ಅಥವಾ ಪೈಥಾಗೋರಸ್ ಪ್ರಮೇಯ. ಇದಕ್ಕೆ ವಿಲೋಮನೂ ಕೂಡ ಇದೆ. ವಿಲೋಮ ಬರುವಂಥ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಅದಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡಲಿಲ್ಲ. ಬಟ್ ಹೇಳೋಕ್ಕಾಗಲ್ಲ, ಪೈಥಾಗೋರಸ್ ವಿಲೋಮ. ಸೊ ಈ ನಾಲ್ಕು ಪ್ರಮೇಯಗಳಲ್ಲಿ ನಾಲ್ಕು ಅಂಕಕ್ಕೆ ಒಂದು ಪ್ರಮೇಯ ಗ್ಯಾರಂಟಿ ಪ್ರಶ್ನೆ. ಸ್ನೇಹಿತರೆ, ಯಾರು ಕೇವಲ ಪಾಸಿಂಗ್ ಟ್ರೈ ಮಾಡ್ತಾ ಇದ್ದೀರೋ ಅವರು ಈ ನಾಲ್ಕು ಪ್ರಮೇಯಗಳು ಇದನ್ನೊಂಚೂರು ಇಗ್ನೋರ್ ಮಾಡಿದ್ರೂ ಪರವಾಗಿಲ್ಲ. ಈ ಮೂರು ಪ್ರಮೇಯಗಳನ್ನು ಖಡಕ್ಕಾಗಿ ಅಕ್ಷರ ಸಹ ಸೇಮ್ ಇರೋ ಹಾಗೆ ಬರೆಯೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೇ ನಿಮಗೆ ಇಲ್ಲಿ ನಾಲ್ಕು ಅಂಕ ಬರುತ್ತೆ, ನಿಮ್ಮ ಪಾಸಿಂಗ್ ಕರೆಕ್ಟಾಗಿ ಆಗುತ್ತೆ. ಸೊ ಈ ಪ್ರಶ್ನೆ ಅತ್ಯಂತ ಮುಖ್ಯವಾಗಿರೋದ್ರಿಂದ ಇವತ್ತು ನಾನು ಈ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂಥ ಪ್ರಮೇಯವನ್ನು ನಿಖರವಾಗಿ ಮತ್ತು ಅದು ಕೂಡ ಈಜಿಯಾಗಿ ಸಣ್ಣ ಸಣ್ಣ ಟ್ರಿಕ್ಗಳೊಂದಿಗೆ ಇಡೀ ಪ್ರಮೇಯವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಹೇಗೆ ಕಲಿಬಹುದು ಅನ್ನೋದನ್ನು ಹೇಳುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಹಾಗಾದರೆ ಬನ್ನಿ, ನೇರವಾಗಿ ನಾವು ಪ್ರಮೇಯಕ್ಕೆ ಹೋಗೋಣ. ಸ್ನೇಹಿತರೆ, ಈಗ ಪ್ರಮೇಯವನ್ನು ನೋಡೋಣ. ಈ ಪ್ರಮೇಯ ಎರಡು, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತವೆ ಅಂತ. ಇಲ್ಲಿ ನಿಮ್ಗಿಷ್ಟವಾಗಿರುವಂಥ ಎರಡು ಪದಗಳನ್ನು ಈ ಪ್ರಮೇಯದಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕು. ಇದು ಮೊದಲೇ ಕೆಲಸ. ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅಂತ ಹೇಳಿದ್ರೆ, ನಾನು ಎರಡು ಪದಗಳನ್ನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಕ್ವಶನ್ ಪೇಪರಲ್ಲಿ ಯಾವುದೋ ಹೇಳಿಕೆಗೆ ಯಾವುದೋ ಪ್ರಮೇಯವನ್ನು ಮಕ್ಕಳು ಬರಿತಾ ಇರ್ತಾರೆ. ಹಂಗಾಗಬಾರ್ದು ಅಂತ ಹೇಳಿದ್ರೆ ಎರಡು ಪದಗಳನ್ನು ಜ್ಞಾಪಕ ಇಟ್ಕೋಬೇಕು. ನನಗೆ ಅನಿಸುವಂಥದ್ದು ತುಂಬ ನಮಗೆ ಈ ಪ್ರಮೇಯದ ಫೀಲ್ ಅಥವಾ ಭಾವನೆಯನ್ನು ತರುವಂಥ ಪದ ಅಂತ ಹೇಳಿದ್ರೆ ಇಲ್ಲಿ ವಿಸ್ತೀರ್ಣ. ವಿಸ್ತೀರ್ಣ ಪದವನ್ನು ಜ್ಞಾಪಕ ಇಟ್ಕೊಳ್ಳಿ. ಅದನ್ನು ಬಿಟ್ಟರೆ ಇನ್ನೊಂದು ಪದ ವರ್ಗ. ವರ್ಗ ವಿಸ್ತೀರ್ಣ ಪದಗಳು ನಿಮಗೆ ಈ ಪ್ರಮೇಯದ ಫೀಲನ್ನು ಅಥವಾ ಅನುಭವವನ್ನು ಕೊಡ್ತವೆ. ಸೊ ಈ ಪ್ರಮೇಯದಲ್ಲಿ ಅರ್ಧ ಭಾಗವನ್ನು ನಾವು ದತ್ತ ಮತ್ತು ಚಿತ್ರಕ್ಕೆ ಉಪಯೋಗಿಸ್ಕೊಳ್ಳೋಣ, ಇನ್ನು ಅರ್ಧ ಭಾಗವನ್ನು ಸಾಧನೀಯಕ್ಕೆ ಉಪಯೋಗಿಸ್ಕೊಳ್ಳೋಣ. ಸೊ ಈ ಎರಡೂ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಚಿತ್ರ. ಫಸ್ಟು ನಾವು ಚಿತ್ರವನ್ನು ತಗೊಂಬಿಡೋಣ. ಇಲ್ಲಿದೆ ನಮ್ಮ ಚಿತ್ರ. ಈ ಚಿತ್ರವನ್ನು ನಾನು ಹೇಗೆ ಹಾಕಿದೆ ಅಂತ ಹೇಳಿದ್ರೆ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅಂತ ಹೇಳಿದ್ರೆ ಈ ಜಾಗ ಅಲ್ಲಿದ್ದೇ ಇರುತ್ತೆ. ಮೊದಲು ಎರಡು ಸಮರೂಪ ತ್ರಿಭುಜಗಳನ್ನು ನಾವು ರಚನೆ ಮಾಡ್ಕೋಬೇಕು. ಒಂದು ABC, ಇನ್ನೊಂದು PQR. ಎರಡು ಸಮರೂಪ ತ್ರಿಭುಜಗಳನ್ನು ರಚನೆ ಮಾಡಿದ್ದೀನಿ. ಇಷ್ಟು ರಚನೆ ಮಾಡಿದ ಮೇಲೆ ಮುಂದಿನ ಕೆಲಸ ಏನು ಅಂತ ಹೇಳಿದ್ರೆ, ಈ ಎರಡೂ ತ್ರಿಭುಜಗಳನ್ನು ನೋಡಿಕೊಂಡು ದತ್ತವನ್ನು ಬರೆಯುವಂಥದ್ದು. ದತ್ತ ಏನು ಅಂತ ಹೇಳಿದ್ರೆ, ನಿಮಗೆ ಈ ಚಿತ್ರದಲ್ಲಿ ಏನು ಕಾಣಿಸ್ತದೋ ಅದೆಲ್ಲವೂ ಕೂಡ ದತ್ತವೇ. ಈ ಡಾಟೆಡ್ ಲೈನ್ ಬಿಟ್ಬಿಡಿ. ಯಾಕೆ ಅಂದರೆ ಡಾಟೆಡ್ ಲೈನ್ ಯಾವಾಗಲೂ ನಾವು ರಚನೆಗೆ ಹಾಕ್ಕೊಂಡಿರ್ತೀವಿ. ನಾನು ಮುಂಚಿತವಾಗಿ ಹಾಕಿಟ್ಟಿದ್ದೀನಿ. ಸೊ ಇಲ್ಲಿ ನಮ್ಗೆ ಕಾಣಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ABC ಮತ್ತು PQR ಎರಡು ಸಮರೂಪ ತ್ರಿಭುಜಗಳು ಅಷ್ಟೇ ನಮಗೆ ಕಾಣಿಸ್ತಾ ಇದೆ. ಸಮರೂಪ ತ್ರಿಭುಜಗಳು. ಇದನ್ನೇ ಒಂದ್ಸಲ ಗಣಿತೀಯ ಹೇಳಿಕೆಯಲ್ಲಿ ಬರೆಯೋಣ. ತ್ರಿಭುಜ ABC ಸಮರೂಪಿ ತ್ರಿಭುಜ PQR. ಇದು ದತ್ತ ಮುಗೀತು. ನೆಕ್ಸ್ಟ್ ಸಾಧನೀಯ. ಸಾಧನೀಯ ಅಂತ ಹೇಳಿದ್ರೆ
ನಾವು ಇನ್ನರ್ಧ ಹೇಳಿಕೆಯನ್ನು ಉಪಯೋಗಿಸ್ಕೋಬೇಕು. ಅರ್ಧ ಹೇಳಿಕೆ ಎರಡು ಸಮರೂಪ ತ್ರಿಭುಜಗಳು ಅನ್ನೋದು ದತ್ತಕ್ಕೆ ಹೋಯಿತು. ಇನ್ನು ವಿಸ್ತೀರ್ಣಗಳ ಅನುಪಾತ, ಮೊದಲು ವಿಸ್ತೀರ್ಣಗಳ ಅನುಪಾತವನ್ನು ಬರ್ಕೊಳ್ಳೋಣ. ಇಲ್ಲಿ ಬರೀತೀನಿ ಸ್ನೇಹಿತರೆ, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಇನ್ನೊಂದು ತ್ರಿಭುಜ ಇದೆ ಪಿ ಕ್ಯೂ ಆರ್ನ ವಿಸ್ತೀರ್ಣ, ಇವೆರಡರ ಅನುಪಾತ ಕೇಳಿರೋದ್ರಿಂದ ಒಂದನ್ನ ನಾನು ಅಂಶದಲ್ಲಿ ಬರಿಬೇಕು, ಒಂದನ್ನ ನಾನು ಛೇದದಲ್ಲಿ ಬರಿಬೇಕು. ಸೊ ಈಗ ಒಂದನ್ನು ಅಂಶದಲ್ಲಿ ಬರೆದಿದ್ದೀನಿ, ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣವನ್ನು ನಾನು ಅಂಶದಲ್ಲಿ ಬರೀತೀನಿ. ಎಸ್, ಈಗ ಅನುರೂಪ ಬಾಹುಗಳು ಅಂತ ಹೇಳಿದ್ರೆ ಈ ಎ ಬಿಗೆ ಪಿ ಕ್ಯೂ ಅನುರೂಪವಾಗಿದೆ, ಅದೇ ರೀತಿ ಬಿ ಸಿಗೆ ಕ್ಯೂ ಆರ್ ಅನುರೂಪವಾಗಿದೆ, ಎ ಸಿಗೆ ಪಿ ಆರ್ ಅನುರೂಪವಾಗಿದೆ. ಇದನ್ನು ಹಾಗೆ ಬರ್ಕೊಂಡು ಹೋಗ್ತೀನಿ ನಾನು, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ, ಎರಡಕ್ಕೂ ಸ್ಕ್ವೇರ್ ಹಾಕೋಬೇಕು. ಯಾಕೆ ಸ್ಕ್ವೇರ್ ಹಾಕಬೇಕು ಅಂತ ಹೇಳಿದ್ರೆ ಈ ಅನುಪಾತ ಹೇಗಿದೆ ಅಂದರೆ ವರ್ಗಗಳ ಅನುಪಾತ ಆಗಿದೆ. ಇಲ್ಲಿ ನೋಡಿ ವರ್ಗ ಅನ್ನುವಂಥ ಪದ ಬಂತು, ಅದಕ್ಕೆ ನಾನು ಹೇಳಿದೆ ನಿಮ್ಗೆ ಇಷ್ಟವಾಗಿರುವಂಥ ಎರಡು ಪದಗಳನ್ನು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಗೆ ಎಲ್ಲಿ ವಿಸ್ತೀರ್ಣ ವರ್ಗ ಕಾಣಿಸ್ತದೋ ಅಲ್ಲಿ ಈ ಪ್ರಮೇಯ ಅನ್ನೋದನ್ನು ಜ್ಞಾಪಕ ಇರುತ್ತೆ ನಿಮಗೆ. ಸೊ ಮೇಲೆ ಬಂದು ಎ ಬಿ ಸ್ಕ್ವೇರ್ ಬೈ ಪಿ ಕ್ಯೂ ಸ್ಕ್ವೇರ್, ಅದೇ ರೀತಿ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಆರ್ ಸ್ಕ್ವೇರ್, ಅದೇ ತೆರನಾಗಿ ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಆರ್ ಸ್ಕ್ವೇರ್. ಇದು ಸಾಧನೀಯ ಮುಗಿತು. ಇನ್ನು ರಚನೆ, ರಚನೆಯಲ್ಲಿ ನಾವು ಎರಡು ಹೈಟ್ ಅಥವಾ ಲಂಬಗಳನ್ನು ಹೇಳ್ಕೊಂಡ್ರೆ ಸಾಕು, ಯಾಕೆಂದರೆ ನಮ್ಗೆ ಹೈಟ್ ಯಾವಾಗಲೂ ಲಂಬ ಕೊಡುತ್ತೆ. ಈ ರೀತಿ ಕ್ರಾಸ್ ಆಗಿರುವಂಥ ರೇಖೆಯನ್ನು ಯಾರೂ ಕೂಡ ಹೈಟ್ ಅನ್ನೋದಿಲ್ಲ, ಹೀಗೆ ಲಂಬವಾಗಿ ಸ್ಟ್ರೈಟ್ ಆಗಿ ಇರುವಂಥದ್ದನ್ನು ನಾವು ಹೈಟ್ ಅಂತೀವಿ. ಸ್ಟ್ರೈಟ್ ಆಗಿರೋದೇ ಇದೆ ಅಥವಾ ಇಲ್ಲ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ 90 ಡಿಗ್ರಿ ಕೋನ ಆಗುತ್ತೆ. ಸೊ ಎಲ್ಲಿ 90 ಡಿಗ್ರಿ ಕೋನ ಆಗುತ್ತೋ ಅದು ಯಾವಾಗಲೂ ಲಂಬವಾಗಿರ್ತದೆ, ಯಾವುದು ಲಂಬವಾಗಿರ್ತದೋ ಅದು ನಮಗೆ ಎತ್ತರ ಅಥವಾ ಹೈಟನ್ನು ಕೊಡುತ್ತೆ, ಇದು ಜ್ಞಾಪಕ ಇರಲಿ. ಸೊ ರಚನೆಯಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಎ ಎಮ್ ಅನ್ನು ಲಂಬವಾಗಿ ರಚಿಸ್ತೀವಿ, ಯಾವುದಕ್ಕೆ ಬಿ ಸಿಗೆ. ಅದೇ ರೀತಿ ಎ ಎನ್ ಇನ್ನೊಂದು ತ್ರಿಭುಜದಲ್ಲಿ ಎ ಎನ್ ಅನ್ನು ಲಂಬವಾಗಿ ರಚಿಸ್ತೀವಿ ಕ್ಯೂ ಆರ್ ತ್ರಿಭುಜಕ್ಕೆ, ಕ್ಯೂ ಆರ್ ಪಾದಕ್ಕೆ. ಸೊ ಎ ಎಮ್ ಡಿವೈಡೆಡ್ ಎ ಎಮ್ ಲಂಬ ಬಿ ಸಿ, ಎ ಎನ್ ಲಂಬ ಕ್ಯೂ ಆರ್ ರಚಿಸಿದೆ, ಇದು ನಮ್ಮ ರಚನೆ ಆಗುತ್ತೆ. ಸೊ ನಾವೀಗ ದತ್ತ ಬರ್ಕೊಂಡ್ವಿ, ನಮ್ಗೆ ಚಿತ್ರ ಬರೆಯೋಕ್ಕೆ ಬರುತ್ತೆ, ದತ್ತ ಬರ್ಕೊಂಡ್ವಿ, ಸಾಧನೀಯ ಬರ್ಕೊಂಡ್ವಿ, ರಚನೆ ಬರ್ಕೊಂಡ್ವಿ. ಈಗ ನೆಕ್ಸ್ಟು ನೇರವಾಗಿ ನಾವು ಸಾಧನೆಗೆ ಹೋಗೋಣ ಸ್ನೇಹಿತರೆ. ಸ್ನೇಹಿತರೆ, ಈಗ ನಾವು ಪ್ರಮೇಯವನ್ನು ಸಾಧಿಸೋದಕ್ಕೆ ಮುಖ್ಯವಾಗಿ 4 ಹಂತಗಳನ್ನು ತಗೊಳ್ಳೋಣ. ಮೊದಲೇ ಹಂತದಲ್ಲಿ ನಾವು 2 ತ್ರಿಭುಜಗಳನ್ನು ತಗೊಳ್ಳೋಣ, ಅವುಗಳ ವಿಸ್ತೀರ್ಣಗಳನ್ನು ಬರ್ಕೊಳ್ಳೋಣ. ಸೊ ಒಂದು ಕಡೆ ನಾವು ಹೇಳಿಕೆಗಳನ್ನು ಬರ್ಕೋಬೇಕು, ಇನ್ನೊಂದು ಕಡೆ ನಾವು ಕಾರಣಗಳನ್ನು ಬರ್ಕೋಬೇಕು. ಅಂದರೆ ನಾವು ಈ ಹೇಳಿಕೆಯನ್ನು ಕೊಡ್ತೀವಲ್ಲ ಅದಕ್ಕೆ ಏನು ಕಾರಣ, ನಾವು ಯಾಕೆ ಹೇಳಿಕೆಯನ್ನು ಆ ರೀತಿ ಕೊಟ್ವಿ ಅನ್ನೋದನ್ನು ಒಂದು ಕಡೆ ನಾವು ಬರ್ಕೋಬೇಕು. ಈ ರೀತಿ ನಾವು ಪ್ಲ್ಯಾನ್ಫುಲ್ಲಾಗಿ ಮಾಡ್ಕೊಂಡ್ರೇ ನಮಗೆ ಸರಿಯಾಗಿ ಆನ್ಸರ್ ಬರುತ್ತೆ. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಮೊದಲನೆಯ ಹೇಳಿಕೆ ಏನು ಅಂತ ಹೇಳಿದ್ರೆ ನಾವು 2 ತ್ರಿಭುಜಗಳನ್ನು ಬರ್ಕೊಳ್ಳೋಣ, ಬರ್ಕೊಂಡು ಆ 2 ತ್ರಿಭುಜಗಳನ್ನು ವಿಸ್ತೀರ್ಣಗಳ ರೂಪದಲ್ಲಿ ಹೋಲಿಕೆ ಮಾಡೋಣ. ಸೊ ಮೊದಲೇದೇನು ಅಂತ ಹೇಳಿದ್ರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ಈ ವಿಸ್ತೀರ್ಣಕ್ಕೆ ನಾವು ವಿಸ್ತೀರ್ಣದ ಸೂತ್ರವನ್ನು ಬಳಸ್ತೀವಿ, ಅರ್ಧ ಇಂಟು ಪಾದ. ಪಾದ ಅಂತ ಹೇಳಿದ್ರೆ ಬಿ ಸಿ ಇಲ್ಲಿದೆ, ಬಿ ಸಿ ಎತ್ತರ ಅಂತ ಹೇಳಿದ್ರೆ ಎ ಎಮ್, ಪಾದ ಇಂಟು ಎತ್ತರ. ಕಾರಣ ಏನು ಅಂತ ಹೇಳಿದ್ರೆ ಇದು ತ್ರಿಭುಜದ ವಿಸ್ತೀರ್ಣದ ಸೂತ್ರ, ಇದು ನಾವು ಸ್ವಂತ ಬರೆದಿರೋದಲ್ಲ, ಆ್ಯಕ್ಚುಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಹೀಗಿದೆ ಅದನ್ನೇ ನಾವು ಬರೆದಿದ್ದೀವಿ ಅಂತ. ಅರ್ಧ ಇಂಟು ಪಾದ ಇಂಟು ಎತ್ತರ, ಮೊದಲೇ ತ್ರಿಭುಜದ ಕೆಲಸ ಮುಗೀತು. ಇದೇ ರೀತಿ ಇನ್ನು 2ನೇ ತ್ರಿಭುಜದ ವಿಸ್ತೀರ್ಣವನ್ನು ಬರ್ಕೊಳ್ಳೋಣ. ನಿಧಾನಕ್ಕೆ ಕಲಿಯಿರಿ, ಏನು ಅರ್ಜೆಂಟ್ ಇಲ್ಲ, ಬಟ್ ಪರ್ಫೆಕ್ಟಾಗಿ ಕಲಿಯಿರಿ. ಸೊ ಪಿ ಕ್ಯೂ ಆರ್ನ ವಿಸ್ತೀರ್ಣ 2ನೇ ತ್ರಿಭುಜದ ವಿಸ್ತೀರ್ಣವನ್ನು ಅದೇ ರೀತಿ ಬರ್ಕೊಂಡೆ, ಅರ್ಧ ಇಂಟು ಕ್ಯೂ ಆರ್ ಇಂಟು ಪಿ ಎನ್,
ಕಾರಣ ಮೇಲೇನಿದೆಯೋ ಅದೇ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಅದು, ನಾವು ಸ್ವಂತ ಬರೆದಿದ್ದಲ್ಲ. ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಈಗ ಇವೆರಡನ್ನ ಅನುಪಾತ ರೂಪದಲ್ಲಿ ಬರ್ಕೊಳ್ಳೋಣ. ಯಾಕೆ ಅಂತಂದ್ರೆ ನಾವು ಹೇಳಿಕೆಯಲ್ಲಿ ಹೇಳಿದೀವಿ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅಂತ. ಸೊ ಅದಕ್ಕೆ ನಾವು ಮೇಲೆ ಏನು ಬರ್ಕೊಳ್ಳೋಣ, ಮೊದಲನೆಯ ತ್ರಿಭುಜದ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಬರ್ಕೊಳ್ಳೋಣ. ಕೆಳಗಡೆ ಇನ್ನೊಂದು ತ್ರಿಭುಜ ಇದೆ ಅಲ್ವಾ, ಪಿ ಕ್ಯೂ ಆರ್ನ ವಿಸ್ತೀರ್ಣ ಈಜಿಕ್ವಲ್ ಟು. ಇಲ್ಲಿ ಈಗ ಅನುಪಾತ ಅಂದ ತಕ್ಷಣ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಂದರೆ ಅಂಶ ಮತ್ತು ಛೇದ. ನಾವು ಅಂಶದಲ್ಲಿ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಬರೀತೀವಿ, ಬಿ ಸಿ ಇಂಟು ಎ ಎಂ ಎ ಎಂ. ಕೆಳಗಡೆ ಅರ್ಧ ಕ್ಯೂ ಆರ್ ಇಂಟು ಪಿ ಎನ್. ಪಿ ಎನ್ ಎಲ್ಲಿದ್ದು ಬಂತು ಅಂತ ಹೇಳಿದ್ರೆ ಹೈಟ್, ಎರಡರಲ್ಲೂ ಅರ್ಧ ಕಾಮನ್ ಇದೆ. ಸೊ ಅದಕ್ಕೆ ಈ ಅರ್ಧ ನಾನು ಏನು ಮಾಡಿಬಿಡ್ತೀನಿ, ಕ್ಯಾನ್ಸಲ್. ನಮಗಿನ್ನೇನು ಉಳಿತದೆ ಇಲ್ಲಿ ಅಂತ ಹೇಳಿದ್ರೆ ಕೇವಲ ಬಿ ಸಿ ಇಂಟು ಎ ಎಂ ಡಿವೈಡೆಡ್ ಬೈ ಕ್ಯೂ ಆರ್ ಇಂಟು ಪಿ ಎನ್ ನಮ್ಮ ಹತ್ರ ಉಳಿತು. ಇದಕ್ಕೆ ನಾವು ಒಂದು ಅನ್ನೋಣ, ನಮ್ಮ ಮೊದಲನೆಯ ಹಂತ ಮುಗೀತು. ತ್ರಿಭುಜದ ವಿಸ್ತೀರ್ಣಗಳ ಹೋಲಿಕೆಯನ್ನು ಮಾಡಿ ಅನುಪಾತದಲ್ಲಿ ಬರ್ಕೊಂಡ್ವಿ, ಇದು ಮೊದಲೇ ಕೆಲಸ ಮುಗೀತು. ಇನ್ನು ಎರಡನೆಯ ಹಂತದಲ್ಲಿ ಈ ಮೊದಲನೆಯ ತ್ರಿಭುಜದಲ್ಲಿ ಅರ್ಧ ತ್ರಿಭುಜವನ್ನು ತಗೊಳ್ಳೋಣ, ಎರಡನೆಯ ತ್ರಿಭುಜದಲ್ಲಿ ಅರ್ಧ ತ್ರಿಭುಜದ ಜೊತೆಗೆ ಹೋಲಿಕೆ ಮಾಡೋಣ, ಇದೇ ರೀತಿ ಬರ್ಕೊಳ್ಳೋಣ. ಇದನ್ನು ಬರ್ಕೊಳ್ಳೋಕ್ಕೂ ಮುಂಚೆ ನಾನು ಕಾಲಮ್ ಹಾಕೋತೀನಿ ಸ್ನೇಹಿತರೆ. ಕಾಲಮ್ ಹಾಕೊಳ್ಳೋದು, ಡಿಸಿಪ್ಲಿನ್ ಆಗಿ ಅದನ್ನು ತೋರಿಸೋದು ಅತ್ಯಂತ ಮುಖ್ಯ. ಆದ್ದರಿಂದ ನೀವು ಕೂಡ ಇದೇ ರೀತಿ ಕಾಲಮ್ ಹಾಕ್ಕೊಂಡು ಸಿಸ್ಟಮೆಟಿಕ್ ಆಗೇ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಸೊ ಮೊದಲೇದು ಹೇಳಿಕೆ, ಈ ಕಡೆ ಹೇಳಿಕೆ ಬರುತ್ತೆ, ಈ ಕಡೆ ಕಾರಣ. ಸೊ ಎರಡನೇ ಹಂತ ಅಂತ ಹೇಳಿದ್ರೆ ಎ ಬಿ ಎಂ ತ್ರಿಭುಜ, ಇದಿಷ್ಟನ್ನೇ ತಗೋತೀವಿ ನಾವು. ಇದು ಡಾಟೆಡ್ ಲೈನಲ್ಲೇ ಇರಲಿ. ಈ ಕಡೆ ಪಿ ಕ್ಯೂ ಎನ್ ತ್ರಿಭುಜ, ಅರ್ಧ ತ್ರಿಭುಜಗಳನ್ನು ತಗೊಳ್ಳೋದು ಎರಡನೆಯ ಹಂತ. ಅರ್ಧ ತ್ರಿಭುಜಗಳನ್ನು ಹೋಲಿಸಿ ಅವು ಸಮರೂಪಿಗಳು ಅಂತ ತೋರಿಸೋದು. ಸರಿ, ಈಗ ತ್ರಿಭುಜ ಎ ಬಿ ಎಂ ನೋಡಿ, ಅರ್ಧ ತ್ರಿಭುಜ ಯೆಲೋ ಕಲರಲ್ಲಿ ತೋರಿಸಿದ್ದೀನಲ್ವಾ ಅದು, ಮತ್ತು ಇನ್ನೊಂದು ಪಿ ಕ್ಯೂ ಎನ್ ಗಳಲ್ಲಿ ಇವುಗಳನ್ನು ನಾನು ಹೋಲಿಕೆ ಮಾಡ್ತಾ ಇದ್ದೀನಿ. ಮೊದಲೇ ಹೋಲಿಕೆಗೆ ನಾನು ಯಾವ ಕೋನವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಅಂದರೆ ಕೋನ ಬಿಗೆ ಕೋನ ಕ್ಯೂ ಸಮನಾಗಿದೆ ಅಂತ. ಯಾಕೆ ಅಂತ ನಮ್ಮನ್ನು ಕೇಳಿದ್ರೆ ನಾವು ಕಾರಣದಲ್ಲಿ ಬರಿತೀವಿ ಯಾಕೆ ಅವೆರಡು ಸಮ ಅಂತ ಹೇಳಿದ್ರೆ ಅವು ಸಮರೂಪ ತ್ರಿಭುಜಗಳ ಕೋನಗಳು. ಯಾಕೆ ಅಂದರೆ ನಾವು ಒಂದು ಮೂಲೆಯನ್ನು ತಗೊಂಡಿದ್ದೀವಿ ಬಟ್ ಪೂರ್ತಿ ತ್ರಿಭುಜನೇ ಇನ್ನೊಂದು ತ್ರಿಭುಜಕ್ಕೆ ಸಮರೂಪಿಯಾಗಿದೆ. ದತ್ತದಲ್ಲಿ ನಾವು ಈಗಾಗಲೇ ತೋರಿಸಿದ್ದೀವಿ ತ್ರಿಭುಜ ಎ ಬಿ ಸಿ ಇದು ತ್ರಿಭುಜ ಪಿ ಕ್ಯೂ ಆರ್ಗೆ ಸಮರೂಪಿಯಾಗಿದೆ. ಪೂರ್ತಿ ತ್ರಿಭುಜ ಪೂರ್ತಿ ತ್ರಿಭುಜಕ್ಕೆ ಸಮರೂಪಿಯಾಗಿದೆ, ಆದರೆ ಅದರ ಭಾಗ ಮಾತ್ರ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಅದು ಸಮರೂಪ ಅಥವಾ ಸಮ ಇದ್ದೇ ಇರ್ತದಲ್ವಾ. ಆದ್ದರಿಂದ ಕೋನ್ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ. ಅದೇ ರೀತಿ ಇನ್ನೊಂದು ಕೋನವನ್ನು ತಗೊಳ್ಳೋಣ, ಈ ಕೋನವನ್ನು ಸಮ ಅಂತ ಹೇಳೋದಕ್ಕೆ ನಮ್ಗೆ ಏನು ಕಾರಣ ಬೇಡ. ಯಾಕೆಂದರೆ ಇದು ಲಂಬವಾಗಿರೋದ್ರಿಂದ ಇಲ್ಲಿ ಲಂಬಕೋನ ಉಂಟಾಗಿದೆ, ಎರಡೂ ಕೋನಗಳು 90 ಡಿಗ್ರಿಗೆ ಸಮನಾಗಿರೋದ್ರಿಂದ ಈ ಎರಡೂ ಕೋನಗಳು ಸಮ. ಸೊ ಮೂರಕ್ಷರದಲ್ಲಿ ಈ ಕೋನವನ್ನು ಬರೆಯೋಣ ಸ್ನೇಹಿತರೆ, ಎ ಎಂ ಬಿ ಈಜಿಕ್ವಲ್ ಟು ಪಿ ಎನ್ ಕ್ಯೂ. ಯಾಕೆ ಅಂತ ಹೇಳಿದ್ರೆ ಲಂಬಕೋನ ಅಥವಾ 90 ಡಿಗ್ರಿ, ಕಾರಣ ಲಂಬಕೋನಗಳು ಅಂತ. ಸಾಕು, ಎರಡು ಕಂಡೀಷನ್ ಎರಡು ಕೋನಗಳು ಸರಿ ಆದ ತಕ್ಷಣ ಕೋನ ಕೋನ ನಿರ್ಧಾರಕ ಗುಣದಿಂದ ಈ ಎರಡು ಪುಟಾಣಿ ತ್ರಿಭುಜಗಳು ಅಥವಾ ಅರ್ಧ ತ್ರಿಭುಜಗಳು ಒಂದಕ್ಕೊಂದು ಸಮರೂಪಿಗಳಾದವು. ಆದ್ದರಿಂದ ತ್ರಿಭುಜ ಎ ಬಿ ಎಂ ಇದು ಸಮರೂಪಿ. ಯಾವುದಕ್ಕೆ?
ತ್ರಿಭುಜ ಪಿ ಕ್ಯೂ ಎನ್ ಯಾವ ಕ್ರೈಟೀರಿಯಾ ಅಥವಾ ಯಾವ ಗುಣವನ್ನು ನೀವು ಇಲ್ಲಿ ಉಪಯೋಗಿಸಿದ್ರಿ ಅಂತ ಹೇಳಿದ್ರೆ ಆರ್ ಆರ್ ಸಾರಿ ಕೋನ ಕೋನ ನಿರ್ಧಾರಕ ಗುಣವನ್ನು ನಾವು ಉಪಯೋಗಿಸಿದ್ದೀವಿ. ಈ ಸಿದ್ಧಾಂತವನ್ನು ಉಪಯೋಗಿಸಿ ಈ ಎರಡೂ ತ್ರಿಭುಜಗಳು ಸಮರೂಪಿಗಳು ಅಂತ ನಾವು ತೋರಿಸಿದ್ದೀವಿ. ಒಂದು ಸಲ ಸಮರೂಪಿಗಳು ಅಂತ ತೋರಿಸಿದ ಮೇಲೆ ಅನುಪಾತವನ್ನು ಬರೀಬೋದು. ಅನುಪಾತವನ್ನು ಹೇಗೆ ಬರೀತೀವಿ? ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ. ನೋಡಿ, ಈ ಇಲ್ಲಿಂದ ಇಲ್ಲಿವರೆಗೂ ಇರುವಂಥ ಈ ಬಾಹು ಎರಡೂ ಒಂದಕ್ಕೊಂದು ಅನುಪಾತದಲ್ಲಿದ್ದಾವೆ. ಅದೇ ರೀತಿ ಎ ಎಂ ಡಿವೈಡೆಡ್ ಬೈ ಪಿ ಎನ್ ಎರಡರ ಅನುಪಾತವನ್ನೇ ನಾವು ಬರ್ಕೋತೀವಿ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಬಾಹು ನಮಗೆ ಅರ್ಧ ಸಿಗುತ್ತೆ, ಆ ಅರ್ಧ ಬಾಹುವಿನಿಂದ ನಮಗೆ ಅಷ್ಟೊಂದು ಸಹಾಯ ಆಗಲ್ಲ. ನೋಡಿ, ಇದು ಬಿ ಎನ್ ಡಿವೈಡೆಡ್ ಬೈ ಕ್ಯೂ ಎನ್ ಅಂತ ತಗೊಂಡ್ರೆ ಅರ್ಧ ಸಿಗುತ್ತೆ. ಸೊ ಅದು ಅರ್ಧ ಬಾಹು ಬೇಡ ಅಂತ ನಾವು ಬಿಟ್ಟು ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಎ ಎಂ ಡಿವೈಡೆಡ್ ಬೈ ಪಿ ಎನ್ ಅಂತ ಬರ್ಕೊಂಡ್ವಿ. ಇದಕ್ಕೆ ನಾನು ಎರಡು ಅಂತ ಕರಿತೀನಿ. ಸೊ ಭಾಗ ಎರಡು ಮುಗಿತು. ಅರ್ಧ ಅರ್ಧ ತ್ರಿಭುಜಗಳನ್ನು ಹೋಲಿಸಿದ್ವಿ. ಯಾವಾಗಲೇ ನಾವು ತ್ರಿಭುಜಗಳನ್ನು ಹೋಲಿಸಿದ್ವಿ ಅಂದರೆ ನಮ್ಮ ಉದ್ದೇಶ ಸಮರೂಪಿಗಳು ಅಂತ ಸಾಧಿಸೋದಾಗಿರ್ತದೆ. ಯಾವಾಗ ನಾವು ಸಮರೂಪಿಗಳು ಅಂತ ಸಾಧಿಸ್ತೀವೋ ನಮ್ಮ ಮುಂದಿನ ಕೆಲಸ ಅನುಪಾತವನ್ನು ಬರ್ಕೊಳ್ಳೋದು. ಇದು ಒಂದರಿಂದ ಒಂದು ರಾಗವಾಗಿ ಬರುತ್ತೆ, ಜ್ಞಾಪಕ ಇಟ್ಕೋಬೇಕು. ಈಗ ಎರಡು ಪಾಯಿಂಟನ್ನು ನಾವು ಪ್ರೂವ್ ಮಾಡಿದ್ದೀವಿ ಸ್ನೇಹಿತರೆ. ಮೂರನೇ ಪಾಯಿಂಟನ್ನು ಪ್ರೂವ್ ಮಾಡೋಕ್ಕೆ ಪೂರ್ತಿ ತ್ರಿಭುಜಗಳು ಸಮರೂಪಿಗಳು ಅಂತ ನಾವು ತೋರಿಸ್ಬೇಕು. ಇದನ್ನು ತೋರ್ಸೋಕ್ಕಿಂತ ನಮಗೆ ದತ್ತದಲ್ಲಿ ಇದೆ, ಬಟ್ ಒಂದ್ಸಲ ನಾವು ಬರ್ಕೋತೀವಿ ಸ್ನೇಹಿತರೆ. ಈಗ ಮೂರನೆಯ ಹಂತವನ್ನು ನೋಡೋಣ. ನಾವು ಮೂರನೆಯ ಹಂತದಲ್ಲಿ ತ್ರಿಭುಜ ಎ ಬಿ ಸಿಯು ತ್ರಿಭುಜ ಪಿ ಕ್ಯೂ ಆರ್ಗೆ ಸಮರೂಪಿಯಾಗಿದೆ ಅನ್ನೋದನ್ನು ಬರ್ಕೊಂಡು ಅಲ್ಲಿಂದ ಶುರು ಮಾಡೋಣ. ಇಲ್ಲಿ ಮೊದಲೇದಾಗಿ ನಾವು ಏನಂತ ಬರ್ಕೋಬೇಕು, ತ್ರಿಭುಜ ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್ಗೆ ಸಮರೂಪಿಯಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ದತ್ತದಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದಾವೆ ಅಂದರೆ ಅವುಗಳ ಬಾಹುಗಳು ಅನುಪಾತದಲ್ಲಿರ್ತವೆ. ಅದನ್ನು ನೇರವಾಗಿ ನಾವು ಬರ್ಕೋಬಹುದು, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಎ ಸಿ ಡಿವೈಡೆಡ್ ಬೈ ಪಿ ಆರ್. ಇದನ್ನು ನಾವು ಹೇಳಿಕೆ ಮೂರು ಅಂತ ಬರ್ಕೊಳ್ಳೋಣ. ಈಗ ಮೊದಲೇ ಹೇಳಿಕೆಯಲ್ಲಿ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡಿ ವಿಸ್ತೀರ್ಣಗಳನ್ನು ಬರ್ಕೊಂಡಿದ್ದೀವಿ. ಎರಡನೆಯ ಹೇಳಿಕೆಯಲ್ಲಿ ನಾವು ಅರ್ಧ ತ್ರಿಭುಜಕ್ಕೆ ಅರ್ಧ ತ್ರಿಭುಜವನ್ನು ಸಮರೂಪಿ ಅಂತ ತೋರಿಸಿ ಅನುಪಾತವನ್ನು ಬರ್ಕೊಂಡಿದ್ದೀವಿ. ಈಗ ಪೂರ್ತಿ ತ್ರಿಭುಜಕ್ಕೆ ಪೂರ್ತಿ ತ್ರಿಭುಜವನ್ನು ಹೋಲಿಸಿ ಅನುಪಾತಗಳನ್ನು ಬರ್ಕೊಂಡಿದ್ದೀವಿ. ಈಗ ಈ ಮೂರು ಸ್ಟೇಟ್ಮೆಂಟ್ಗಳನ್ನು ನಾವು ಯೂಸ್ ಮಾಡೋಣ ಸ್ನೇಹಿತರೆ. ಈಗ ನಾವು ನಾಲ್ಕನೇ ಹಂತವನ್ನು ತಲುಪಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವಾಗ ನಾವು ಮೊದಲು ಅರ್ಧ ತ್ರಿಭುಜಗಳನ್ನು ಹೋಲಿಕೆ ಮಾಡಿಕೊಂಡ್ವಿ, ತ್ರಿಭುಜಗಳ ವಿಸ್ತೀರ್ಣದ ಸೂತ್ರವನ್ನು ಬರ್ಕೊಂಡ್ವಿ, ಪೂರ್ತಿ ತ್ರಿಭುಜಗಳ ಹೋಲಿಕೆಯನ್ನು ಮಾಡಿದ್ವಿ. ಈಗ ನಾವು ಮಾಡಿರುವಂತಹ ಕೆಲಸದ ಆಧಾರದ ಮೇಲೆ ನಾವು ಕೊಟ್ಟಂತಹ ಹೇಳಿಕೆಗಳನ್ನು ಹೋಲಿಕೆ ಮಾಡುವಂಥ ಸಮಯ. ಮೊದಲು ನಾವು ಒಂದು ಮತ್ತು ಮೂರನ್ನು ಹೋಲಿಕೆ ಮಾಡೋಣ. ಒಂದು ಮತ್ತು ಮೂರನ್ನು ಹೋಲಿಕೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಮೊದಲೇ ಸ್ಟೇಟ್ಮೆಂಟನ್ನು ಇಲ್ಲಿ ಬರ್ಕೋತೀನಿ. ನಮ್ಮ ಮೊದಲೇ ಸ್ಟೇಟ್ಮೆಂಟ್ ಏನಾಗಿತ್ತು ಅಂತ ಹೇಳಿದ್ರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಈಕ್ವಲ್ ಟು ಅರ್ಧ ಅರ್ಧ ಕ್ಯಾನ್ಸಲ್ ಮಾಡಿದ್ವಿ. ನಮಗೆ ಉಳಿದಿರೋದು ಏನಾಗಿತ್ತು ಅಂದರೆ ಪಾದ ಮತ್ತು ಎತ್ತರ ಮಾತ್ರ ಉಳಿದಿತ್ತು. ಬಿ ಸಿ ಇಂಟು ಎ ಎಂ ಮೇಲುಳಿದಿತ್ತು, ಕೆಳಗಡೆ ಕ್ಯೂ ಆರ್ ಇಂಟು ಪಿ ಎನ್ ಉಳಿದಿತ್ತು. ಇದು ಒಂದಾಗಿತ್ತು, ನಮ್ಮ ಸ್ಟೇಟ್ಮೆಂಟ್ ನಂಬರ್ ಒನ್ ಆಗಿತ್ತು. ಈಗ ನಾನು ಒಂದನ್ನು ಮೊದಲು ಮೂರರ ಜೊತೆ ಹೋಲಿಸ್ಕೋತೀನಿ. ಇಲ್ಲಿ ನಾವು ಬರ್ಕೊಂಡಿರೋದು ಏನಿದೆ, ಇದು ಒಂದಿದೆ. ಇದನ್ನು ಮೂರರ ಜೊತೆ ಹೋಲಿಕೆ ಮಾಡಿದಾಗ ಜಸ್ಟ್ ನಾವೇನು ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ಇರುವಂತಹ ಬಿ ಸಿ ಕ್ಯೂ ಆರ್ ನೋಡಿ, ಇಲ್ಲಿದೆ ಬಿ ಸಿ ಕ್ಯೂ ಆರ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿರುವಂತಹ ಬಿ ಸಿ ಕ್ಯೂ ಆರ್ ತರ ಇದೆ, ಅಂದರೆ ಬಿ ಸಿ ಕ್ಯೂ ಆರ್ ಎರಡೂ ಕಡೆ ಇದೆ. ಆದ್ದರಿಂದ
ಬಿ ಸಿ ಕ್ಯೂ ಆರ್ ಅನ್ನು ತೆಗೆದು ಆ ಜಾಗಕ್ಕೆ ಎ ಬಿ ಬೈ ಪಿ ಕ್ಯೂ ಹಾಕೋತೀನಿ. ನೋಡಿ, ಇಲ್ಲೂ ಬಿ ಸಿ ಕ್ಯೂ ಆರ್ ಇದೆ, ಇಲ್ಲೂ ಬಿ ಸಿ ಕ್ಯೂ ಆರ್ ಇದೆ. ಅದಕ್ಕೆ ಇವೆರಡನ್ನೂ ತೆಗೆದು ಈ ಪ್ಲೇಸಲ್ಲಿ ಎ ಬಿ ಬೈ ಪಿ ಕ್ಯೂ ಹಾಕೋತೀನಿ. ಹಿಂಗನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಬಿ ಸಿ ಕ್ಯೂ ಆರ್ ಇಲ್ಲೂ ಇದೆ, ಅದೇ ಬಿ ಸಿ ಕ್ಯೂ ಆರ್ ಎ ಬಿ ಬೈ ಪಿ ಕ್ಯೂಗೆ ಸಮ ಇದೆ. ಆದ್ದರಿಂದ ಬಿ ಸಿ ಕ್ಯೂ ಆರ್ ತೆಗೆದು ಆ ಜಾಗಕ್ಕೆ ಎ ಬಿ ಪಿ ಕ್ಯೂ ಹಾಕಿದ್ದೀನಿ ಅಂತ ತಿಳ್ಕೊಳ್ಳಿ. ಸೊ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಅನ್ನು ತೆಗೆದು ನಾನು ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಬರ್ಕೊಂಡೆ. ಇಲ್ಲಿ ಎ ಬಿ ಇದೆ, ಇಲ್ಲಿ ಪಿ ಕ್ಯೂ ಇದೆ, ಜ್ಞಾಪಕ ಇರಲಿ. ಇಂಟು ಎ ಎಮ್ ಬೈ ಪಿ ಎನ್ ಹಾಗೆ ಬರ್ಕೊಂಡೆ. ಇದು ಯಾವುದನ್ನು ಹೋಲಿಸಿ ಬರ್ಕೊಂಡೆ ಅಂತ ಹೇಳಿದ್ರೆ, ನಾನು ಒಂದು ಮತ್ತು ಮೂರನ್ನು ಹೋಲಿಕೆ ಮಾಡಿ ಈ ಸ್ಟೇಟ್ಮೆಂಟನ್ನು ಬರೆದೆ. ಈಗ ಏನು ಮಾಡ್ತೀನಿ, ಈಗ ಬಂದಿರುವಂಥ ಸ್ಟೇಟ್ಮೆಂಟನ್ನು ಎರಡರ ಸಹಾಯ ತಗೊಳ್ತೀನಿ, ಎರಡರ ಸಹಾಯದಿಂದ ಬರೀತೀನಿ. ಏನಂತ ಬರೀತೀನಿ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಎ ಎಮ್ ಬೈ ಪಿ ಎನ್ ಅನ್ನು ರಿಪ್ಲೇಸ್ ಮಾಡ್ತೀನಿ. ನೋಡಿ, ಎ ಎಮ್ ಬೈ ಪಿ ಎನ್, ಎ ಎಮ್ ಬೈ ಪಿ ಎನ್, ಎ ಎಮ್ ಬೈ ಪಿ ಎನ್ ಎ ಬಿ ಬೈ ಪಿ ಕ್ಯೂಗೆ ಸಮ ಇರೋದ್ರಿಂದ ಇದು ನಾವು ಮೊದಲು ಮಾಡಿರುವಂತಹ ಎ ಬಿ ಬೈ ಪಿ ಕ್ಯೂ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿರುವಂಥ ಎ ಎಮ್ ಬೈ ಪಿ ಎನ್ ಅನ್ನು ತೆಗೆದು ಆ ಜಾಗಕ್ಕೆ ಎ ಬಿ ಬೈ ಪಿ ಕ್ಯೂ ಹಾಕ್ತಾ ಇದ್ದೀನಿ. ಸೊ ಇಲ್ಲೂ ಎ ಬಿ ಎ ಬಿ ಇದೆ, ಇಲ್ಲೂ ಪಿ ಕ್ಯೂ ಪಿ ಕ್ಯೂ ಇದೆ. ಆದ್ದರಿಂದ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಕ್ಯೂ ಸ್ಕ್ವೇರ್. ಸೊ ಇದು ನಮ್ಮ ಪ್ರಮೇಯದ ಎಂಡ್ ಅಥವಾ ಅಂತ್ಯ, ಇಲ್ಲಿಗೆ ನಮ್ಮ ಪ್ರಮೇಯ ಮುಗೀತದೆ. ಸ್ನೇಹಿತರೆ, ನಿಮ್ಗೆ ಇದಕ್ಕೆ ಶಾರ್ಟ್ಕಟ್ ಕೂಡ ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಯಾರಿಗೆ ಇದು ಪೂರ್ತಿ ಪ್ರೊಸೀಜರ್ ಅರ್ಥ ಆಗಿಲ್ವೋ ಅವರಿಗೆ ನಾವು ಎಷ್ಟೇ ಸಲ ತಿಳಿಸಿ ಹೇಳಿದ್ರೂ ಕೂಡ ಬರೆಯೋದು ಕಷ್ಟ. ಸೊ ಅದಕ್ಕೆ ನೀವೇನು ಮಾಡಿ ಸ್ನೇಹಿತರೆ, ಈಕ್ವೇಷನ್ ಒನ್, ಈಕ್ವೇಷನ್ ಟೂ, ಈಕ್ವೇಷನ್ ತ್ರೀ ಬಂದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೇರವಾಗಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಅಂತ ಹಾಕ್ಕೊಂಡು ಬಿ ಸಿ ಬೈ ಕ್ಯೂ ಆರ್ ಎ ಎಮ್ ಬೈ ಪಿ ಎನ್ ಇದ್ದೇ ಇರುತ್ತೆ. ನಾನು ಇನ್ನೊಂದು ಸಲ ಬರೆದು ತೋರಿಸ್ತೀನಿ. ಓನ್ಲಿ ದಿಸ್ ಈಸ್ ಶಾರ್ಟ್ಕಟ್. ಬಿ ಸಿ ಬೈ ಕ್ಯೂ ಆರ್ ಇಂಟು ಎ ಎಮ್ ಬೈ ಪಿ ಎನ್ ಇರುತ್ತೆ. ಸೊ ಈಗ ಏನು ಮಾಡಿ ಅಂತ ಹೇಳಿದ್ರೆ, ಇದೆಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಒಂದು ಮತ್ತು ಮೂರು ಅಂತ ಕಾರಣದಲ್ಲಿ ಹೆಡ್ಡಿಂಗ್ ಹಾಕ್ಕೊಂಡು ಇದನ್ನು ಬಿ ಸಿ ಬೈ ಕ್ಯೂ ಆರ್ ತಕ್ಕೊಂಡು ಎ ಬಿ ಬೈ ಪಿ ಕ್ಯೂ ಬರೆದು ಬಿಡಿ. ಯಾಕೆಂದರೆ ಇದನ್ನೇ ನಾವು ಸಾಧಿಸಬೇಕಾಗಿರೋದು. ಎ ಬಿ ಬೈ ಪಿ ಕ್ಯೂ ಬರ್ಕೊಂಬಿಡಿ, ಇದನ್ನು ತೆಗೆದುಬಿಟ್ಟು ಎ ಬಿ ಬೈ ಪಿ ಕ್ಯೂ ಬರೆದು ಬಿಡಿ. ಹೇಗೆ ಬಂತು ಅಂತ ಯೋಚನೆ ಮಾಡೋದು ಬೇಡ. ಎ ಬಿ ಬೈ ಪಿ ಕ್ಯೂ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎ ಎಮ್ ಬೈ ಪಿ ಎನ್ ತೆಗೆದುಬಿಡಿ. ಹೇಗೆ ಬಂತು ಅನ್ನೋದು ಯೋಚನೆ ಬೇಡ, ಜಸ್ಟ್ ಅದನ್ನು ತೆಗೆದುಬಿಟ್ಟು ಅದು ಜಾಗಕ್ಕೂ ಎ ಬಿ ಬೈ ಪಿ ಕ್ಯೂ ಬರೆದು ಬಿಡಿ. ಒಂದ್ಸಲ ಎಡಕ್ಕಿರತ್ ತೆಗಿರಿ, ಒಂದ್ಸಲ ಬಲಕ್ಕಿರತ್ ತೆಗಿರಿ, ಎರಡು ಕಡೆ ಎ ಬಿ ಬರಬೇಕು, ಎರಡು ಕಡೆ ಪಿ ಕ್ಯೂ ಬರಬೇಕು. ಯಾಕೆಂದರೆ ನಮಗೆ ಗೊತ್ತು, ಮೇಲೆ ಎ ಬಿ ಸ್ಕ್ವೇರ್ ಆಗುತ್ತೆ, ಕೆಳಗಡೆ ಪಿ ಕ್ಯೂ ಸ್ಕ್ವೇರ್ ಆಗುತ್ತೆ. ಸೊ ಇದು ಶಾರ್ಟ್ಕಟ್. ನಿಮಗೆ ಸ್ಟೆಪ್ ನಂಬರ್ ಒನ್ನಲ್ಲಿ ವಿಸ್ತೀರ್ಣಗಳನ್ನು ಹೋಲಿಕೆ ಮಾಡ್ತೀವಿ, ಅದಕ್ಕೆ ನಾನು ಕ್ಲೂ ಕೊಟ್ಟಿದ್ದೀನಿ. ಸ್ಟೆಪ್ ನಂಬರ್ ಟೂ ಅಲ್ಲಿ ಅರ್ಧ ತ್ರಿಭುಜಗಳನ್ನು ಹೋಲಿಕೆ ಮಾಡ್ತೀವಿ, ಅದನ್ನು ಕೂಡ ನಿಧಾನಕ್ಕೆ ಮಾಡಿ ತೋರಿಸಿದ್ದೀನಿ. ಸ್ಟೆಪ್ ನಂಬರ್ ತ್ರೀಯಲ್ಲಿ ಪೂರ್ತಿ ತ್ರಿಭುಜಗಳ ಹೋಲಿಕೆ ದತ್ತದಿಂದ ಬರ್ಕೋತೀವಿ, ಅದನ್ನು ನಾನು ಮಾಡಿ ತೋರಿಸ್ತೀನಿ. ಬಟ್ ಇಲ್ಲಿ ಒಂದು ಮೂರು ಮತ್ತು ಎರಡನ್ನು ಹೋಲಿಕೆ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತು. ಅದಕ್ಕೆ ನೀವು ಏನು ಮಾಡಿ, ಜಸ್ಟ್ ಮೊದಲೇ ಸ್ಟೆಪ್ಪಲ್ಲಿ ಬಿ ಸಿ ಕ್ಯೂ ಆರ್ ತೆಗೆದು ಎ ಬಿ ಬೈ ಪಿ ಕ್ಯೂ ಬರೀರಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಎ ಎಮ್ ಬೈ ಪಿ ಎನ್ ತೆಗೆದು ಎ ಬಿ ಬೈ ಪಿ ಕ್ಯೂ ಬರೀರಿ. ಇಲ್ಲೂ ಎ ಬಿ, ಇಲ್ಲೂ ಎ ಬಿ, ಎ ಬಿ ಸ್ಕ್ವೇರ್, ಇಲ್ಲೂ ಪಿ ಕ್ಯೂ, ಇಲ್ಲೂ ಪಿ ಕ್ಯೂ, ಪಿ ಕ್ಯೂ ಸ್ಕ್ವೇರ್. ಈ ಥರ ಮಾಡಿಬಿಟ್ರೆ ನಿಮ್ಮ ಸಾಧನೆ ಸಿದ್ಧ ಆಗುತ್ತೆ. ಸ್ನೇಹಿತರೆ, ಇದು ನಾಲ್ಕು ಅಂಕಗಳಿಗೆ ಗ್ಯಾರಂಟಿ ಪ್ರಶ್ನೆ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವಿಲ್ಲಿ ಇದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಜೊತೆಗೆ ಅರ್ಥ ಆಗಿಲ್ಲ ಅಂತ ಹೇಳೋ ಹಾಗೂ ಇಲ್ಲ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಬೇರೆ ಯಾವುದಾದ್ರೂ ವಿಧಾನ ಗೊತ್ತಿದ್ರೆ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರಲೇಬೇಕು. ಸೊ ಇದು ನನಗನ್ಸುತ್ತೆ ನಾಲ್ಕನೆಯ ದಿನದ ಪ್ರಶ್ನೆ ಮುಗೀತು. ಐದನೆಯ ದಿನದಲ್ಲಿ ನಾನು ಇನ್ನೊಂದು ಪ್ರಮೇಯವನ್ನೇ ತಗೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಯಾವ ಪ್ರಮೇಯವೂ ಕೂಡ ಬಿಡೋ ಹಾಗಿಲ್ಲ, ಅವೆಲ್ಲ ಗ್ಯಾರಂಟಿ ಪ್ರಶ್ನೆಗಳು. ಜೊತೆಗೆ ನಿಮಗೆ ಯಾವುದಾದ್ರೂ ವಿಶೇಷವಾಗಿ ಪ್ರಶ್ನೆ ಬೇಕಿತ್ತು ಐದನೇ ದಿನಕ್ಕೆ ಆರನೇ ದಿನಕ್ಕೆ ಅಂತ ಹೇಳಿದ್ರೆ, ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದ್ರೆ ನಾನು ಅದೇ ಪ್ರಶ್ನೆಯನ್ನು ಬೇಗ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು.